ರಾಜ್ಯ ರಾಜಕಾರಣದ ದಿಕ್ಕು ದೆಸೆಗಳನ್ನು ಬದಲಿಸಬಲ್ಲಂತಹ ಟರ್ನಿಂಗ್ ಪಾಯಿಂಟ್ ಸುದ್ದಿಗೆ ಸ್ವಾಗತ. ಬೊಮ್ಮಾಯಿ ಸಂಪುಟಕ್ಕೆ ನಾಲ್ವರು ಡಿಸಿಎಂಗಳು ಬರ್ತಾರ, ಬಿಜೆಪಿಯಲ್ಲೂ ಸಿದ್ದು ಸೂತ್ರ ಕೈಗೆತ್ತಿಕೊಂಡ್ರ, 8 ಮಂದಿಯಲ್ಲಿ ಯಾರಿಗೆ ಅದೃಷ್ಟ ಸಿಗಲಿದೆ, ಯಾರಾಗ್ತಾರೆ ನಾಲ್ವರು ಡಿಸಿಎಂ ಅನ್ನೋದನ್ನು ತೋರಿಸ್ತೀವಿ. ಅದಕ್ಕೂ ಮುನ್ನ ರಾಧಿಕಾ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರಬಲ್ಲ ಐಕಾನ್ ಒತ್ತಿ. ಸಂಪುಟ ವಿಸ್ತರಣೆ ಅಥವಾ ಸಂಪುಟ ಪುನರ್ರಚನೆ ಆಗಲೇಬೇಕು. ಅದನ್ನು ಮಾಡೋದಕ್ಕೆ ಬಿಜೆಪಿ ಹೈಕಮಾಂಡ್ ಇದೀಗ ಮುಹೂರ್ತವನ್ನು ಫಿಕ್ಸ್ ಮಾಡಿದೆ. ಮುಂದಿನ ತಿಂಗಳು ಖಂಡಿತವಾಗಿಯೂ ರಾಜ್ಯ ಬಿಜೆಪಿ ಸರ್ಕಾರದಲ್ಲಿ, ಬಸವರಾಜ ಬೊಮ್ಮಾಯಿಯವರ ಸರ್ಕಾರದಲ್ಲಿ ಸಂಪುಟ ಸರ್ಜರಿ ಆಗುವಂತಹ ಸಾಧ್ಯತೆಗಳು ನಿಚ್ಚಳವಾಗಿದೆ. ಈ ಕಾರಣಕ್ಕೋಸ್ಕರನೇ ಸಿಎಂ ಬಸವರಾಜ ಬೊಮ್ಮಾಯಿಯವರು ಸಂಪುಟ ಕಸರತ್ತಿಗೋಸ್ಕರ ದೆಹಲಿಗೆ 8 ಭೇಟಿ ನೀಡೋರಿದ್ದಾರೆ. ಅವತ್ತು ಹೈಕಮಾಂಡ್ ಜೊತೆ ಮಹತ್ವದ ಚರ್ಚೆಯನ್ನು ಮಾಡಿ ಯಾರಿಗೆಲ್ಲ ಎಲ್ಲೆಲ್ಲಿ ಎಂತೆಂಥ ಅವಕಾಶಗಳನ್ನು ಕೊಡಬೇಕು ಅನ್ನುವಂತಹ ಒಂದು ಚರ್ಚೆಯನ್ನು ಮಾಡ್ಕೊಂಬರ್ತಾರೆ. ಸದ್ಯ ಬಹುದೊಡ್ಡ ಚರ್ಚೆ ಆಗ್ತಿರೋದು ಅದಲ್ಲ. 10 ಮಂದಿಯನ್ನು ಸಂಪುಟಕ್ಕೆ ತೆಗೆದುಕೊಳ್ಳುವಂತಹ ಲೆಕ್ಕಾಚಾರದಲ್ಲಿ ಬಸವರಾಜ ಬೊಮ್ಮಾಯಿಯವರಿದ್ದಾರೆ. ಹಿರಿಯ 4 ಸಚಿವರನ್ನು ಸಂಪುಟದಿಂದ ಕೈಬಿಟ್ಟು ಅವರ ಜೊತೆಯಲ್ಲಿ ಇನ್ನೂ 6 ಜನರನ್ನು ತೆಗೆದುಕೊಳ್ಳುವ ಲೆಕ್ಕಾಚಾರದಲ್ಲಿದ್ದಾರೆ. 4-6 ಜನರನ್ನು ಸಂಪುಟದಿಂದ ಕೈಬಿಡೋ ಸಾಧ್ಯತೆ ಇದೆ. ವಿಶೇಷ ಅಂದರೆ ಯಾವ 10 ಮಂದಿಯನ್ನು ಸಂಪುಟಕ್ಕೆ ಹೊಸದಾಗಿ ತಗೊಳ್ತಿದ್ದಾರೆ, ಈ ಪೈಕಿ 4 ಡಿಸಿಎಂಗಳನ್ನು ಆಯ್ಕೆ ಮಾಡುವಂತಹ ಸಾಧ್ಯತೆ ನಿಚ್ಚಳವಾಗಿದೆ. ಪ್ರಾಂತ್ಯವಾರು ಜಾತಿವಾರು ಡಿಸಿಎಂಗಳ ಆಯ್ಕೆಯನ್ನು ಮಾಡುವಂತಹ ಸಾಧ್ಯತೆ ನಿಚ್ಚಳವಾಗಿದೆ. ವಿಶೇಷ ಅಂದರೆ ಇದು ಸಿದ್ದರಾಮಯ್ಯ ಅವರ ಸೂತ್ರ. ಎಲ್ಲರಿಗೂ ಅಧಿಕಾರ ಹಂಚಿಕೆಯಲ್ಲಿ ಸಾಮಾಜಿಕ ನ್ಯಾಯದ ಒಂದು ಸೂತ್ರವನ್ನು ಪಾಲಿಸಬೇಕು ಅನ್ನುವಂತಹ ದೃಷ್ಟಿಯಿಂದ KPCC ಅಧ್ಯಕ್ಷ ಆಯ್ಕೆ ಆದಾಗ KPCC ಕಾರ್ಯಾಧ್ಯಕ್ಷರ ಆಯ್ಕೆಯ ಸಂದರ್ಭದಲ್ಲಿ ಖುದ್ದು ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಮುಂದೆ ಪಟ್ಟು ಹಿಡಿದು 4-5 ಜನ KPCC ಕಾರ್ಯಾಧ್ಯಕ್ಷರ ಒಂದು ಹುದ್ದೆಯನ್ನು ಸೃಷ್ಟಿಸಿ 4-5 ಜನರಿಗೆ 4-5 ಸಮುದಾಯದ 4-5 ಪ್ರಾಂತ್ಯಗಳಿಗೆ ನ್ಯಾಯ ಸಿಗುವಂತಹ ರೀತಿಯಲ್ಲಿ KPCC ಕಾರ್ಯಾಧ್ಯಕ್ಷರ ನೇಮಕವನ್ನು ಕಾಂಗ್ರೆಸ್ ಹೈಕಮಾಂಡ್ ಮಾಡಿತ್ತು. ಇದೀಗ ಅದೇ ರೀತಿಯಲ್ಲಿ ಪ್ರಾಂತ್ಯವಾರು ಮತ್ತು ಜಾತಿವಾರು ಲೆಕ್ಕಾಚಾರದಲ್ಲಿ ಬಿಜೆಪಿ ಹೈಕಮಾಂಡ್ 4 ಜನರನ್ನು DCM ಸ್ಥಾನದಲ್ಲಿ ಕೂರಿಸುವಂತಹ ಸಾಧ್ಯತೆ ಇದೆ. ವಿಶೇಷವಾಗಿ ಪಂಚಮಸಾಲಿ ಲಿಂಗಾಯತ ಸಮುದಾಯದ ಒಬ್ಬರನ್ನು, ಒಕ್ಕಲಿಗ ಸಮುದಾಯದ ಒಬ್ಬರನ್ನು, ವಾಲ್ಮೀಕಿ ಸಮುದಾಯದ ಒಬ್ಬರನ್ನು, ಕುರುಬ, ಈಡಿಗ ಅಥವಾ ಹಿಂದುಳಿದ ಸಮುದಾಯಕ್ಕೆ ಸೇರಿದ ಒಬ್ಬರನ್ನು, ಈ 4 ಸಮುದಾಯಗಳಿಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ 4 DCM ಮಾಡುವಂತಹ ಸಾಧ್ಯತೆ ನಿಚ್ಚಳವಾಗಿದೆ. ಈ ಪೈಕಿ 8 ಮಂದಿ ಮಧ್ಯೆ ಫೈಟ್ ನಡೀತಾ ಇದೆ. ಪಂಚಮಸಾಲಿ ಲಿಂಗಾಯತ ಸಮುದಾಯದ ಕೋಟದಡಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅಥವಾ ಅರವಿಂದ ಬೆಲ್ಲದ್ದವರ ಮಧ್ಯೆ ಫೈಟ್ ನಡೀತಿದೆ. ಈ ಇಬ್ಬರಲ್ಲಿ ಒಬ್ಬರಿಗೆ DCM ಪಟ್ಟ ಗ್ಯಾರಂಟಿ ಅನ್ನುವಂತಹ ಚರ್ಚೆ ಮಾಧ್ಯಮಗಳಲ್ಲಿ ಆಗ್ತಾ ಇದೆ. ಇನ್ನು ಒಕ್ಕಲಿಗ ಕೋಟಾದಡಿಯಲ್ಲಿ CP ಯೋಗೇಶ್ವರ್ ಅಥವಾ ಡಾಕ್ಟರ್ KE ಸುಧಾಕರ್ ಅವರಿಗೆ DCM ಪಟ್ಟ ಒಲಿಯುವಂತಹ ಸಾಧ್ಯತೆ ನಿಚ್ಚಳವಾಗಿದೆ. ಒಕ್ಕಲಿಗ ಸಮುದಾಯದ ಒಂದು ಪ್ರಯೋಗವನ್ನು BJP ಹೈಕಮಾಂಡ್ ಮೊದಲಿಂದ ಮಾಡ್ತಿತ್ತು. ಆ ರೋಷಕ್ ಅವರನ್ನ DCM ಮಾಡಿತ್ತು, ಡಾಕ್ಟರ್ ಅಶ್ವತ್ಥನಾರಾಯಣ್ ಅವರನ್ನು DCM ಮಾಡಿತ್ತು. ಆ ಎರಡೂ ಪ್ರಯೋಗ ಮಾಡಿದಾಗ BJP ಹೈಕಮಾಂಡ್ಗೆ ನಿರೀಕ್ಷಿತ ಲಾಭ ಸಿಗಲಿಲ್ಲ, ನಿರೀಕ್ಷಿತ ರಿಸಲ್ಟ್ ಸಿಗಲಿಲ್ಲ. ಆ ಕಾರಣಕ್ಕೋಸ್ಕರ ಈಗ CP ಯೋಗೇಶ್ವರ್ ಅವರನ್ನು DCM ಮಾಡೋ ಲೆಕ್ಕಾಚಾರದಲ್ಲಿದೆ BJP ಹೈಕಮಾಂಡ್. ಒಂದು ವೇಳೆ ಯೋಗೇಶ್ವರ್ ಅವರಿಗೆ ಆ ಪಟ್ಟ ಸಿಗುತ್ತಾ ಅಥವಾ ಲಕ್ ಬದಲಾಗಿ ಸುಧಾಕರ್ ಅವರು ಕೂಡ ಆ ಸ್ಥಾನದಲ್ಲಿ ಕೂತರು ಅಚ್ಚರಿ ಇಲ್ಲ. ಇನ್ನು OBC ಕೋಟಾದಡಿಯಲ್ಲಿ ಕುರುಬ ಈಡಿಗ ಸಮುದಾಯದ ಮಧ್ಯೆ ಬಹುದೊಡ್ಡ ಫೈಟ್ ನಡೀತಾ ಇದೆ. ನಾರಾಯಣ ಗುರು ಟ್ಯಾಬ್ಲೋ ವಿಚಾರವಾಗಿ ಬಹುದೊಡ್ಡ ಮುಖಭಂಗವನ್ನು ಅನುಭವಿಸಿರುವಂತಹ BJP ಕರಾವಳಿ ಭಾಗದಲ್ಲಿ ಮತ್ತೆ ಅಷ್ಟೇ ಸ್ಥಾನಗಳನ್ನು ಗೆಲ್ಲಬೇಕು ಅಂದರೆ ಬಿಲ್ಲವ ಸಮುದಾಯವನ್ನು ನೆಚ್ಚಿಕೊಳ್ಬೇಕು, ಆ ಬಿಲ್ಲವ ಸಮುದಾಯಕ್ಕೆ ಒಂದು ಸಾಮಾಜಿಕ ನ್ಯಾಯದ ಅಧಿಕಾರ ಹಂಚಿಕೆಯನ್ನು ಮಾಡಬೇಕಾಗುತ್ತೆ. ಆ ಕಾರಣಕ್ಕೋಸ್ಕರನೇ ಈಗಾಗಲೇ ಕುರುಬ ಸಮುದಾಯದ ಈಶ್ವರಪ್ಪ ಅವರನ್ನು DCM ಮಾಡಿತ್ತು. ಇದೀಗ ಮತ್ತೊಮ್ಮೆ ಈಶ್ವರಪ್ಪ ಅವರನ್ನು ಮಾಡೋ ಬದಲು ಕೋಟಾ ಶ್ರೀನಿವಾಸ ಪೂಜಾರಿಯಂತಹ ಸೀನಿಯರ್ ಮತ್ತು ಪ್ರಾಮಾಣಿಕ RSS ಜೊತೆ ಜಾಸ್ತಿ ಗುರುತಿಸಿಕೊಳ್ಳುವಂತಹ ನಾಯಕನನ್ನು DCM ಮಾಡಿದ್ರೆ ಬಹುದೊಡ್ಡ ಲಾಭ BJPಗಾಗುತ್ತೆ. ಅಷ್ಟೇ ಅಲ್ಲ, ಮಹಿಳಾ ಕೋಟಾದಡಿ ಮತ್ತು OBC ಕೋಟಾದಡಿ ಯಾದವ್ ಸಮುದಾಯದ ಪೂರ್ಣಿಮಾ ಶ್ರೀನಿವಾಸ್ ಅವರನ್ನು DCM ಮಾಡಿದ್ರೂ ಕೂಡ BJP ಹೈಕಮಾಂಡ್ಗೆ ಸಾಕಷ್ಟು ಲಾಭವಾಗುತ್ತೆ ಮತ್ತು BBMP ಎಲೆಕ್ಷನ್ ಗೆಲ್ಲೋದಕ್ಕೆ ಸಾಕಷ್ಟು ಹೆಲ್ಪ್ ಆಗುತ್ತೆ. ಎಲ್ಲವನ್ನು ಗಮನಿಸಿದರೆ KS ಈಶ್ವರಪ್ಪ, ಕೋಟಾ ಶ್ರೀನಿವಾಸ್ ಪೂಜಾರಿ, ಪೂರ್ಣಿಮಾ ಶ್ರೀನಿವಾಸ್ ಅವರ ಮಧ್ಯೆ ಫೈಟ್ ನಡೀತಿದೆ. ಈ ಮೂವರಲ್ಲಿ ಒಬ್ಬರು DCM ಆಗೋದು ಪಕ್ಕ. ಇನ್ನು
ವಾಲ್ಮೀಕಿ ಸಮುದಾಯದ ಬಿ ಶ್ರೀರಾಮುಲು ಅವರು ಡಿ ಸಿ ಎಂ ಆಗಬೇಕು ಆಗಬೇಕು ಅಂತ ಕಾದು ಕುಳಿತಿದ್ದಂತಹ ವಾಲ್ಮೀಕಿ ಸಮುದಾಯಕ್ಕೆ ಇದು ಖುಷಿಯ ಸಂಗತಿ. ಅನಾಯಾಸವಾಗಿ ಬಿ ಶ್ರೀರಾಮುಲು ಅವರಿಗೆ ಡಿ ಸಿ ಎಂ ಪಟ್ಟ ಸಿಗುತ್ತೆ. ಈ ಮೂಲಕ ಒಕ್ಕಲಿಗ, ಪಂಚಮಸಾಲಿ ಲಿಂಗಾಯತ, ಕುರುಬ, ಬಿಲ್ಲವ ಈಡಿಗ ಅಥವಾ ಯಾದವ ಸಮುದಾಯ ಸೇರಿದಂತೆ ಸಣ್ಣ ಪುಟ್ಟ ಹಿಂದುಳಿದ ಸಮುದಾಯಗಳನ್ನು ಸೋಷಿಯಲ್ ಇಂಜಿನಿಯರಿಂಗ್ ಮಾಡುವ ಮೂಲಕ ಮತಗಳನ್ನು ಸೆಳೆಯೋದಕ್ಕೆ ಬಹುದೊಡ್ಡ ಪ್ಲಾನನ್ನು ಬಿ ಜೆ ಪಿ ಹೈಕಮಾಂಡ್ ಮಾಡಿದೆ. ಅದರ ಭಾಗವಾಗಿ ನಾಲ್ವರು ಡಿ ಸಿ ಎಂ ಆಗ್ತಾರೆ. ನಿಮ್ಮ ಪ್ರಕಾರ ಈ ಎಂಟು ಮಂದಿಯಲ್ಲಿ ಯಾರು ಡಿ ಸಿ ಎಂ ಆಗಬೇಕು? ನಾಲ್ವರು ಡಿ ಸಿ ಎಂಗಳ ಲೆಕ್ಕಾಚಾರ ಬಿ ಜೆ ಪಿ ಹೈಕಮಾಂಡ್ಗೆ ಬಹುದೊಡ್ಡ ಲಾಭವನ್ನು ತಂದುಕೊಡುತ್ತಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ರಾಧಿಕಾ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ.